Om Gam Ganapataye Namaha Sri Gurubhyo Namaha Harihi Om. Namaskaram. Idina Satyanarayana Swami Vratakathaya Eradanaya Adhyayada Bagge Kelavu Matugalannu Aduva Prayatna. Skanda Puranada Reva Khandadalli Idara Ullekha Ide. ಶೌನಕಾದಿ ಮಹರ್ಷಿಗಳು ಸೂತ ಮಹರ್ಷಿಯನ್ನ ಕೇಳ್ತಾರೆ. ಈ ಸತ್ಯನಾರಾಯಣ ಸ್ವಾಮಿಯ ಕಥೆಯು ನೀವು ಹೇಳಿದನ್ನು ನಾವು ಕೇಳಿದ್ದೇವೆ, ಅದೇ ನಾರದರಿಗೆ ನಾರಾಯಣನ ಹೇಳಿದ್ದನ್ನು ನೀವು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಈ ವ್ರತವು ಭೂಮಿಯಲ್ಲಿ ಮೊದಲು ಯಾರಿಂದ ಆಚರಿಸಲ್ಪಟ್ಟಿತ್ತು ಅದರ ಬಗ್ಗೆ ವಿವರಿಸಬೇಕಂತ ಪ್ರಾರ್ಥನೆಯನ್ನು ಶೌನಕಾದಿ ಋಷಿಗಳು ಸೂತ ಮಹರ್ಷಿಯ ಬಳಿ ಮಾಡುತ್ತಾರೆ. ಸೂತ ಮಹರ್ಷಿಗಳು ಹೇಳುತ್ತಾರೆ, ಹಿಂದೆ ಕಾಶಿಯಲ್ಲಿ ಒಬ್ಬ ಅತ್ಯಂತ ಬಡತನದಿಂದ ಇದ್ದ ಬ್ರಾಹ್ಮಣ ಇರ್ತಾರೆ. ಆ ಬ್ರಾಹ್ಮಣ ಭಿಕ್ಷಾಟನೆಯನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅತ್ಯಂತ ಕಡು ಬಡತನ ಆ ಬ್ರಾಹ್ಮಣನಿಗೆ. ಆಗ ಅವನಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡಲಿಕ್ಕಾಗಿ ಭಕ್ತವತ್ಸಲಾದ ಶ್ರೀಮನ್ನಾರಾಯಣನೇ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಆ ಭಕ್ತವತ್ಸಲ ಬರ್ತಾನೆ. ಬಂದಾಗ ದಾರಿಯಲ್ಲಿ ಸಿಕ್ಕು ಕೇಳ್ತಾರೆ, ವಿಚಾರಿಸ್ತಾರೆ, ಏನು ಹೇ ಬ್ರಾಹ್ಮಣರೇ, ಏತಕ್ಕೋಸ್ಕರವಾಗಿ ನೀವು ಈ ಭೂಮಿಯಲ್ಲಿ ಈ ರೀತಿ ಅಳದಾಡುತ್ತಿರುವಿರಿ ಏನು ಅಂತ ಕೇಳಿದಾಗ ಆ ಕಡು ಬ್ರಾಹ್ಮಣ ಹೇಳ್ತಾನೆ ಈ ವೃದ್ಧ ಬ್ರಾಹ್ಮಣರಿಗೆ, ನಾನು ಒಬ್ಬ ದರಿದ್ರ ಬ್ರಾಹ್ಮಣ, ನಮಗೆ ತುಂಬ ಬಡತನ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಈ ಭಿಕ್ಷಾಟನೆಗಾಗಿ ನಾನು ಇಲ್ಲಿ ತಿರುಗಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ಆ ವೃದ್ಧರು ಹೇಳ್ತಾರೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವ ವ್ರತವನ್ನು ಮಾಡುವ ಕಥೆಯನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಅಂತ ಒಂದು ವ್ರತ ಇದೆ, ಅದನ್ನು ಮಾಡಿದರೆ ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗಿ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಅದನ್ನು ಮಾಡುವ ವ್ರತ ವಿಧಾನವನ್ನೆಲ್ಲ ಹೇಳುತ್ತಾರೆ. ಹೇಳಿದ ನಂತರ ಈ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಆ ವೃದ್ಧರಿಗೆ ನಮಸ್ಕಾರವನ್ನು ಮಾಡಿದಾಗ ಅವರು ಅಲ್ಲೇ ಅಂತರ್ಧಾನರಾಗ್ತಾರೆ. ಸರಿ, ಇವರು ವಾಪಸ್ ಮನೆಗೆ ಬರ್ತಾರೆ. ಇವರು ಖುಷಿ ಆಗತ್ತೆ, ಒಂದು ಪರಿಹಾರ ಸಿಕ್ಕಿತ್ತು ನನಗೆ ಈ ಬಡತನದಿಂದ, ದುಃಖದಿಂದ, ಕಷ್ಟದಿಂದ, ಈ ನೋವಿನಿಂದೆಲ್ಲ ನಾನು ಪಾರಾಗಬಹುದು ಅಂತ ಹೇಳಿ ಸಂತೋಷ ಆಗತ್ತೆ. ಆ ದಿನ ರಾತ್ರಿ ಅವರಿಗೆ ಸರಿಯಾಗಿ ನಿದ್ದೆ ಕೂಡ ಬರಲ್ಲ, ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಮುಂದಿನ ದಿನ ಅಂದರೆ ಮಾರನೇ ದಿನ ಎದ್ದು ಬೆಳಗ್ಗೆ ಏನು ಭಿಕ್ಷಾಟನೆಗೆ ಹೋಗಿ ಅದರಿಂದ ಬರೋ ಹಣದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರೆ. ಆ ದಿನ ಅವರಿಗೆ ಹೆಚ್ಚು ಅತಿ ಹೆಚ್ಚು ಭಿಕ್ಷೆ ಬರುತ್ತೆ. ಆ ಹಣದಿಂದಲೇ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ. ಈ ವ್ರತ ಪ್ರಭಾವದಿಂದ ಅವರ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ, ಬಡತನ ನಿವಾರಣೆ ಆಗತ್ತೆ, ಕಾಲಕ್ರಮೇಣದಲ್ಲಿ ಅವರು ಅನುಕೂಲವನ್ನು ಬಹಳವಾಗಿ ಹೊಂದುತ್ತಾರೆ. ಹಾಗೆ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಕಡೆಯಲ್ಲಿ ಮೋಕ್ಷವನ್ನು ಸಹ ಹೊಂದುತ್ತಾರೆ ಆ ಬ್ರಾಹ್ಮಣರು. ಹೀಗೆ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಈ ವಿವರವನ್ನು ಹೇಳುತ್ತಾರೆ. ಆಗ ಶೌನಕಾದಿಗಳು ಸೂತ ಮಹರ್ಷಿಗಳನ್ನು ಕುರಿತು ಕೇಳ್ತಾರೆ, ಇವರಿಂದ ನೆಕ್ಸ್ಟು ಇನ್ಯಾರು ಆಚರಿಸಿದ್ರು, ಅವರ ಬಗ್ಗೆ ಕೂಡ ಹೇಳಬೇಕು, ಇದರ ಬಗ್ಗೆ ಕೇಳಲಿಕ್ಕೆ ನಮಗೆ ಕುತೂಹಲ ಇದೆ ಅಂತ ಹೇಳ್ತಾರೆ. ಆಗ ಸೂತ ಮಹರ್ಷಿ ಶೌನಕಾದಿಗಳನ್ನು ಕುರಿತು ಮುಂದುವರಿಸ್ತಾರೆ. ಈ ಹಿಂದೆ ಹೇಳಿದ ಬ್ರಾಹ್ಮಣನು ಒಮ್ಮೆ ಈ ಸ್ವಾಮಿಯ ವ್ರತವನ್ನು ಮಾಡುತ್ತಾ ಇರ್ತಾನೆ. ಆಗ ಅಲ್ಲಿ ಒಬ್ಬ ಕಟ್ಟಿಗೆ ಮಾರುವವನು ಬರ್ತಾನೆ. ಅವನಿಗೆ ಅಲ್ಲಿ ಕಟ್ಟಿಗೆಯನ್ನು ಹೊತ್ತುಕೊಂಡು ಬಂದು ಬಹಳ ಆಯಾಸ ಆಗಿರುತ್ತೆ.
ಆ ಕಟ್ಟಿಗೆಯನ್ನು ಅಲ್ಲಿ ಅವರ ಮನೆ ಹತ್ರ ಬಂದಾಗ ಓ ಇಲ್ಲಿ ಏನೋ ನಡೀತಾ ಇದೆ ಪೂಜೆ ಅಂತ ಹೇಳಿ ಕಟ್ಟಿಗೆಯನ್ನು ಅಲ್ಲಿ ಇಟ್ಟು ಸ್ವಲ್ಪ ನೀರನ್ನು ಕುಡಿದು ಆಯಾಸ ಪರಿಹಾರ ಮಾಡಿಕೊಳ್ಳುವಂತೆ ಒಂದು ಯೋಚನೆಯನ್ನು ಮಾಡ್ತಾನೆ. ಆಗ ಅಲ್ಲಿ ನಡೆಯುವ ವ್ರತ ಪ್ರಭಾವದಿಂದ ಅವನಿಗೆ ಆಯಾಸವೇ ಹೊಟ್ಟೋಗುತ್ತೆ. ಅವನು ಅಲ್ಲೇ ಇದ್ದು ಆ ವ್ರತವನ್ನು ನೋಡುತ್ತಾನೆ. ನಂತರ ಆ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನೀವು ಮಾಡುತ್ತಿರುವ ಈ ವ್ರತವಾಗುವುದು ಇದರಿಂದ ಆಗುವ ಪ್ರಯೋಜನಗಳೇನು ಇತ್ಯಾದಿಗಳಾಗಿ ಸಕಲವನ್ನು ತಿಳಿದುಕೊಂಡು ನಂತರ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ತಾನು ಆ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪಿಸಿ ತನ್ನ ಮನೆಗೆ ಹಿಂದಿರುಗುತ್ತಾನೆ. ಹಿಂದಿರುಗುವ ಮುಂಚೆ ಅವನು ಆ ಕಟ್ಟಿಗೆ ಮಾರಲು ಹೋಗುತ್ತಾನೆ. ಹೋಗುವಾಗ ಅವನು ಈ ಕಟ್ಟಿಗೆಯನ್ನು ಮಾರಿ ಬಂದ ಹಣದಿಂದ ಸ್ವಾಮಿಯ ಒಂದು ವ್ರತವನ್ನು ಮಾಡಬೇಕೆಂದು ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಕಟ್ಟಿಗೆ ಮಾರಲು ಧನಿಕರು ಎಲ್ಲಿರುತ್ತಾರೆ ನೋಡಿಕೊಂಡು ಹೋಗಿದ್ದಾಗ ಆ ದಿನ ಅವನಿಗೆ ಹಿಂದಿಗಿಂತಲೂ ಹೆಚ್ಚು ವ್ಯಾಪಾರ ಆಗತ್ತೆ, ಹೆಚ್ಚು ಧನ ಸಂಗ್ರಹ ಆಗತ್ತೆ. ಅವನು ಮನೆಗೆ ಬರ್ತಾನೆ, ಮನೆಗೆ ಬಂದು ಸ್ವಾಮಿಯ ಒಂದು ವ್ರತವನ್ನು ಮಾಡುತ್ತಾನೆ. ಮಾಡಿ ಅವನು ಆ ಸ್ವಾಮಿಯ ವ್ರತ ಪ್ರಭಾವದಿಂದ ಅನೇಕ ಅನುಕೂಲಗಳನ್ನು ಹೊಂದುತ್ತಾನೆ ಅಂತ ವಿಷಯ ತಿಳಿದು ಬರುತ್ತೆ. ಇದನ್ನ ನಮಗೆ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಹೇಳುವ ಒಂದು ಸಂವಾದದಿಂದ ನಾವು ತಿಳಿಯಬಹುದು. ಇಲ್ಲಿಗೆ ಎರಡನೇ ಅಧ್ಯಾಯ ಮುಗಿಯುತ್ತೆ. ಯಥಾಮತಿ ನಾಲ್ಕಾರು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಈ ಮಾತುಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ. ಸರ್ವಂ ಶ್ರೀಕೃಷ್ಣ.